ಕಾಪು ಹೊಸಮಾರಿಗುಡಿ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಸಂಬಂಧಿಸಿ ನಿರ್ಮಿಸಿದ ತಾತ್ಕಾಲಿಕ ಗುಡಿಯಲ್ಲಿ ಮಾರಿಯಮ್ಮ ದೇವಿ ಉಚ್ಚಂಗಿ ದೇವಿ ಸಾನ್ನಿಧ್ಯ ಪ್ರತಿಷ್ಠೆ ನಡೆಯಿತು. ಸುಮಾರು 35 ಕೋಟಿ ರೂಪಾಯಿ ವೆಚ್ಚದ ಪ್ರಥಮ ಹಂತದ ಕಾಮಗಾರಿ ಬರದಿಂದ ಸಾಗುತ್ತಿದ್ದು ಎಲ್ಲ ಸಮಾಜದ ಮಂತ್ರಿಯ ಉಪಸ್ಥಿತಿಯಲ್ಲಿ ಕೊರಂಕ್ರಪಾಡಿ ರಾಘವೇಂದ್ರ ತಂತ್ರಿ, ಕುಮಾರಗುರು ತಂತ್ರಿ, ಶ್ರೀನಿವಾಸ ತಂತ್ರಿ ಕಲ್ಯ ಇವರ ನೇತೃತ್ವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಧಾರ್ಮಿಕ ಮುಖಂಡರ ನೇತೃತ್ವದಲ್ಲಿ ಮಾರಿಯಮ್ಮ ಹಾಗೂ ಉಚ್ಚಂಗಿ ಗುಡಿಯು ಬಹಳ ಆಯಕಟ್ಟಿನಲ್ಲಿ ನಿರ್ಮಿಸಿದ್ದು ನೂತನ ದೇವಳ ನಿರ್ಮಾಣವಾಗುವವರೆಗೆ ಮಾರಿಯಮ್ಮ ಹಾಗೂ ಉಚ್ಚಂಗಿ ದೇವಿ ಈ ನೂತನ ತಾತ್ಕಾಲಿಕ ಗರ್ಭಗುಡಿಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಸ್ವೀಕರಿಸಿ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಲಿದ್ದಾರೆ. ಈ ಸಂದರ್ಭ ಕಾಪು ವಾಸುದೇವ ಶೆಟ್ಟಿ, ಬೆಳಪು ದೇವಪ್ರಸಾದ್ ಶೆಟ್ಟಿ, ಗುರ್ಮೆ ಸುರೇಶ್ ಶೆಟ್ಟಿ, ಲಾಲಾಜಿ ಮೆಂಡನ್, ಯೋಗೀಶ್ ಶೆಟ್ಟಿ, ನಡಿಕರೆ ರತ್ನಾಕರ್ ಶೆಟ್ಟಿ, ಕಾಪು ಶ್ರೀಕರ ಶೆಟ್ಟಿ, ಮಾಧವ ಪಾಲನ್ ಕಾಪು, ಧರ್ಮಪಾಲ ದೇವಾಡಿಗ, ಜಗದೀಶ್ ಕಾಪು, ದಿವಾಕರ ಶೆಟ್ಟಿ ಮುಂತಾದವರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.